ಜೈಹಿಂದ ಪ್ರೌಢಶಾಲೆಯಲ್ಲಿ ವಿಶ್ವ ಓಜೋನ್ ದಿನಾಚರಣೆಯನ್ನು ಆಚರಿಸಲಾಯಿತು ಓಜೋನ್ ಪದರ ಭೂಮಿಯ ಮೇಲಿನ ಸಸ್ಯ ಹಾಗೂ ಸಕಲ ಜೀವರಾಶಿಗಳಿಗೂ ರಕ್ಷಾ ಕವಚವಾಗಿದ್ದು ಮಾನವನ ಹಾಗೂ ಇತರ ಕೋಟಿ ಜೀವರಾಶಿಗಳ ಉಳಿವಿಗೆ ಸಹಾಯಕವಾಗಿದೆ ವಾಯು ಮಾಲಿನ್ಯದಿಂದ ಓಜೋನ್ ಪದರ ನಿಧಾನವಾಗಿ ಮಾಯವಾಗುತ್ತಿರುವುದು ಆತಂಕಕಾರಿಯಾಗಿದೆ ಎಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯ ಶ್ರೀ ವೀರಣ್ಣ ಭಟ್ಟಿನ್ ಹೇಳಿದರು ಶಾಲ್ಮಲಾ ನಗರದ ಜೈಹಿಂದ ಪ್ರೌಢಶಾಲೆಯಲ್ಲಿ ಶಾಲಾ ಇಕೋ ಕ್ಲಬ್ ಅಡಿಯಲ್ಲಿ ಆಯೋಜಿಸಲ್ಪಟ್ಟ ಇಪ್ಪತ್ತೇಳನೇ ವಿಶ್ವ ಓಜೋನ್ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಅಧ್ಯಕ್ಷತೆಯನ್ನು ವಹಿಸಿದ್ದ ಮುಖ್ಯೋಪಾಧ್ಯಾಯರಾದ ಡಾಕ್ಟರ್ ಸಂತೋಷ್ ಕುಮಾರ್ ಟಿ ಪೂಜಾರ್ ಮಾತನಾಡಿ ಪ್ರತಿ ವರ್ಷ ಶೇಕಡಾ ನಾಲ್ಕರಷ್ಟು ಓಜೋನ್ ಪದರ ಸವಿಯುತ್ತಿರುವುದು ಆತಂಕಕಾರಿ ಸಕಲ ಜೀವರಾಶಿಗಳ ರಕ್ಷಾ ಕವಚ ಓಜೋನ್ ವಲಯವಾಗಿದ್ದು ಅದನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮರಗಳನ್ನು ಬೆಳೆಸುವುದರಿಂದ ಓಜೋನ್ ಪದರವನ್ನು ರಕ್ಷಿಸಬಹುದು ಪ್ರಕೃತಿಯು ತನ್ನ ಸಮತೋಲನವನ್ನು ತಾನೇ ಮಾಡಿಕೊಳ್ಳುತ್ತದೆ ಎಂಬುದನ್ನು ಪ್ರತಿಯೊಬ್ಬರೂ ಅರಿತು ನೆಲ ರಕ್ಷಣೆಗೆ ಮುಂದಾಗಬೇಕೆಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಧಾರವಾಡ ವಿಜ್ಞಾನ ಕೇಂದ್ರದಲ್ಲಿ ಆಯೋಜಿಸಿದ್ದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಮತ್ತು ನೂರು ರೂಪಾಯಿ ನಗದು ಬಹುಮಾನವನ್ನು ವೀರಣ್ಣ ಬಟ್ಟಿನ್ ನೀಡಿದರು